ಅಂದ್ರೆ 5% ಫರ್ಟಿಲೈಸರ್ ಮೇಲೆ, 18% GST ಪೆಸ್ಟಿಸೈಡ್ ಮೇಲೆ, 12% GST ಟ್ರ್ಯಾಕ್ಟರ್ ಆಮೇಲೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮೇಲೆ ಮಾಡಿದ್ದಾರೆ. ಆಮೇಲೆ ನಮ್ಮ ಬೊಮ್ಮಾಯಿ ಮೋದಿ ಗೌರ್ಮೆಂಟ್ ಇಬ್ರು ಸೇರ್ಕೊಂಡು ಡೀಸೆಲ್ ಮೇಲೆ ಒಟ್ಟು 6.40 ರೂಪಾಯಿ ಇತ್ತು ಒಂದು ತಿಂಗಳು, ಈಗ ಅದು ಕೂಡ ನಿನ್ನೆಯಿಂದ ಜಾಸ್ತಿ ಆಗಿದೆ. ಬಲ್ಕ್ ಪ್ರೈಸ್ ಇದ್ರ ಮೇಲೆ 25 ರೂಪಾಯಿ ಹೇರಿಸಿದ್ದಾರೆ. ಆಮೇಲೆ ಲೆಕ್ಕ ಹಾಕೊಂಡ್ರೆ ಮೇ 14 BJP ಅಧಿಕಾರಕ್ಕೆ ಬಂದಾಗ ಎಕ್ಸೈಸ್ ಡ್ಯೂಟಿ ಪೆಟ್ರೋಲು 9.20 ರೂಪಾಯಿ ಪರ್ ಲೀಟ್ರ್ ಇತ್ತು, ಡೀಸೆಲ್ ಮೇಲೆ 3.46 ರೂಪಾಯಿ ಇತ್ತು. ಕೊಳೆ 8 ವರ್ಷದಲ್ಲಿ ನಮ್ಮ ಹೊಸ ಗೌರ್ಮೆಂಟ್ ಬಂದ್ಮೇಲೆ BJP ಗೌರ್ಮೆಂಟು ಎಕ್ಸೈಸ್ ಡ್ಯೂಟಿ ಪೆಟ್ರೋಲು ಅಡಿಷನಲ್ ಒಟ್ಟು ಸುಮಾರು 20 ರೂಪಾಯಿ ಅಷ್ಟು ಈಗಾಗಲೇ ಅಡಿಷನಲ್ ಆಗಿ ಈಗ ಏರಿಕೆ ಆಗಿದೆ. ಇದು 540% ಎಕ್ಸೆಸ್, ಶಾಕಿಂಗ್ ಹೈಕ್ ಎಕ್ಸೈಸ್ ಡ್ಯೂಟಿ ಆನ್ ಡೀಸೆಲ್ ಮತ್ತು ಇದು ಒಟ್ಟು 203% 205% ಈಗ ಇನ್ಕ್ರೀಸ್ ಆಗಿದೆ. ಈ ರೀತಿ ಲಾಕ್ಡೌನ್ ಆದಾಗ ಇವನ್ನೆಲ್ಲ ಕೂಡ ಕಡಿಮೆ ಮಾಡುವಂತ ಒಂದು ಸಂದರ್ಭ ಕೂಡ ನಾವು ಮಾಡಿದ್ದೋ. ಏನು ಒಂದು ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸಸ್ ಏನು ಕಡಿಮೆ ಇದ್ರು ಕೂಡ ಇವರು ಅದನ್ನ ರೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಬೇರೆ ಬೇರೆ ವಾರದ ಲೆಕ್ಕದಲ್ಲಿ ಮತ್ತೊಂದು ಪ್ರತಿದಿನ ಅತಿ ಹೆಚ್ಚು ಇವತ್ತು ಹೋಗ್ತಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪೆಟ್ರೋಲು $108 ಇದ್ದಾಗ, ಕ್ರೂಡ್ ಆಯಿಲ್ ಇದ್ದಾಗ 71 ಇತ್ತು, ಡೀಸೆಲ್ ಬೆಲೆ 55.49 ರೂಪಾಯಿ ಇತ್ತು. ಈಗ ನಿಮ್ಮ ರೇಟ್ ಇವತ್ತೇ ನೀವು ನೋಡ್ತಾ ಇದ್ರಿ ಟಿವಿಲಿ, ನಿನ್ನೆ ನಾನು ಟಾಕಿಂಗ್ ಬರ್ಕೊಂಡು ಇಟ್ಕೊಂಡಿದ್ಕು ಇವತ್ತು ಬೆಳಗ್ಗೆ ನಾವು ಟಿವಿಲಿ ನೋಡಿದ್ಕು ತಿರ್ಗಾ ಎಲ್ಲ ಪ್ರೈಸಸ್ ಎಲ್ಲ ತಿರ್ಗಾ 70 ಪೈಸೆ 85 ಪೈಸೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಬಹುಶಃ ಇಡೀ ಅಕ್ಕಪಕ್ಕ ದೇಶಗಳೆಲ್ಲ ಅನ್ಕೊಂಡು ಸ್ವಲ್ಪ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಯಾವ ನಿಯಂತ್ರಣ ಕೂಡ ಮಾಡ್ತಾ ಇಲ್ಲ. ಇನ್ನ ಗ್ಯಾಸ್ ಬೆಲೆ, ಹೆಣ್ಮಕ್ಳಿಗೆ ನಿಮ್ಮ ಮನೆಯವರು ಕೇಳಿದ್ರೆ ಹೇಳ್ತಾರೆ ಗ್ಯಾಸ್ ಬೆಲೆ. ನಾನು ಹೇಳತ್ತಿನ ನಮ್ಮ ಮನೆಯೆಲ್ಲ ಕೂಡಲೇ ನಾವು ಎಮರ್ಜೆನ್ಸಿ ಒಂದು ಪ್ರತಿಭಟನೆ ಮಾಡಿದ್ರು, ನೀವು ಹೇಳಿದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರ ಅಂತ. ನಾವು ಇಷ್ಟಕ್ಕೆ ನಿಲ್ಲಿಸುವಂತ ಸಂದರ್ಭ ಇಲ್ಲ. ಜನರಿಗೆ ಈ ವಿಚಾರವನ್ನ ಅರ್ಥ ಮಾಡೋವರೆಗೂ ಕೂಡ ನಾವು ಜನರ ಬಗ್ಗೆ ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ಇರೋದೇ ಜನರ ಹಿತಕ್ಕೋಸ್ಕರ. ಚುನಾವಣೆಯಲ್ಲಿ ನಮಗೆ ರಿಸಲ್ಟ್ ಕೆಲವು ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿ ನಾವು ಯಾರು ದುಡಿ ಕೇಳುವಂತ ಪ್ರಶ್ನೆ ಇಲ್ಲ. ಜನರ ಪರವಾಗಿ ಜನರ ಧ್ವನಿಯನ್ನ ಎತ್ಕೊಂಡು ನಾವು ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಜನರಿಗೆ ತಿಳುವಳಿಕೆಯನ್ನು ಕೊಡ್ತೇವೆ. ಜನರು ತಿಳುವಳಿಕೆ ಕೊಟ್ಟು ಈ ಸರ್ಕಾರ ಕಿತ್ತು ಒಗೆಯವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಪ್ರೈಸಸ್ಸು ಬಹುಶಃ ಅದನ್ನೆಲ್ಲ ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ನ ನಮ್ಮ ನಾಯಕರು ಕಂಪ್ಲೀಟ್ ಎಷ್ಟಿತ್ತು ಏನಿತ್ತು ಈಗೇನಾಗಿದೆ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದೆ. ಆದ್ದರಿಂದ ನಾವು ನಮ್ಮ ಹೋರಾಟವನ್ನು ಈ ಬೆಲೆ ಕೆಳಗಡೆ ಇಳಿಸೋವರೆಗೂ ಕೂಡ, ಹಿಂದೆ ಏನು ಒಂದು ಫಾರ್ಮುಲಾ ಇತ್ತು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇಂಟರ್ನ್ಯಾಷನಲ್ ಪ್ರೈಸ್ ಇದ್ದಾಗ ಎಷ್ಟು ಏರಿಕೆ ಮಾಡ್ಬೋದಾಯಿತು ಎಷ್ಟಿಲ್ಲ ಅನ್ನೋದು ಒಂದಿತ್ತು, ಆ ದಾಟಿಯಲ್ಲಿ ಮಾಡಬೇಕೆ ಹೊರತು ಇವರು ಅವೈಜ್ಞಾನಿಕವಾಗಿ ಇವ ಸಂದರ್ಭದಲ್ಲಿ ಇವತ್ತು ಈ ನಮ್ಮ ಬೆಲೆ ಏರಿಕೆಯನ್ನು ಮಾಡಿ ಎಲ್ಲರೂ ಕೂಡ ಇವತ್ತು ಸ್ಟೀಲ್ ಬೆಲೆ 90,000 ಆಗಿದೆ, ಸಿಮೆಂಟು 4,480 ರೂಪಾಯಿ ಆಗಿದೆ. ಸೊ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಆಯಿಲ್ ಕುಡಿಯೋ ತಿನ್ನೋ ಎಣ್ಣೆ ಇರ್ಬೋದು, ಪ್ರತಿಯೊಂದು ವಿಚಾರ ಕೂಡ ಜಾಸ್ತಿ ಆಗ್ತದೆ. ಆದ್ರಿಂದ ನಮಗೆ ಬೇರೆ ಬೇರೆ ವಿಚಾರಗಳು ಬೇರೆ ಇದ್ರು ಕೂಡ ಇವತ್ತು ಮುಖ್ಯವಾಗಿ ಈ ಒಂದು ಗೊಬ್ಬರದ ಬೆಲೆ ಮತ್ತು ತೈಲದ ಬೆಲೆ ಏನಿದೆ, ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆ ಗಗನ ಏರಿಕೆ ವಿಚಾರದಲ್ಲಿ ಇವತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಈ ವಿಚಾರದಲ್ಲಿ ನಮ್ಮ ಪ್ರತಿಭಟನೆ ಹೋರಾಟ ರಾಜ್ಯ ಉದ್ದಕ್ಕೂ ಕೂಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ್ದೀವಿ.